ಹುಡುಗಿ ಜೊತೆ ನೀನ್ ಮದುವೆ ಮಾಡ್ಕೊಂಡು ನನ್ನ ನನ್ನ ಬಾಳ್ನ ಎಕ್ಕುಟಿಸ್ಬಿಟ್ಟು ಈಗೇನೇ ಡೀಟೇಲ್ ಹೇಳದ್ ನೀನು? ಏ, ನನ್ನ ತಂಗಿಗೆ ಮರಳು ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಟು ನನ್ನ ಬೀದಿ ಬೀದಿ ಆಲಿಸ್ತಾ ಇದೀಯ. ಡೀಟೇಲ್ ಏನ್ ಹೇಳದ್ ನೀನು? ನಡಿ ಸ್ಟೇಷನ್ಗೆ. ನೀವ್ ಯಾಕೆ ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ ಅಂತ ನನಗೆ ಗೊತ್ತು. ನೀನು ರಂಭನ್ ಮದುವೆ ಆಗ್ಬೇಕು, ನೀನು ಪ್ರೇಮ ಆಸ್ತಿ ನೋಡಿಬೇಕು ಅಷ್ಟೇ ತಾನೆ? ಕರೆಕ್ಟ್. ಮ್ಯಾಟ್ರ್ ಗೊತ್ತಾಯ್ತಲ್ಲ ನಡಿ. ಆದ್ರೆ ಒಂದ್ ಚಿಕ್ಕ ಪ್ರಾಬ್ಲಮ್ ಇದೆ. ರಂಭ ನಿಮ್ಮನ್ನ ಮದುವೆ ಆಗಿ ತಳೆದ ನೀವ್ ಹೇಗ್ ಅನ್ಕೊಂಡ್ರಿ? ಅವಳು ವಯಸ್ಸಲ್ಲಿ ಚಿಕ್ಕವಳು, ಅಂದವಾಗಿದ್ದಾಳೆ, ಬುದ್ಧು ಒಂದೇ ಕೂಡ. ನೀವು ಒಕ್ರೊಕ್ರಾಗಿದ್ದೀರಾ, ಐಲ್ದಿರ ಆಡ್ತೀರಾ, ಮುದಿಗೂ ಬೇರೆ. ನೀವೇನ್ ಹೇಳ್ತೀರಾ? ಹೌದು, ನೀವ್ ಹೇಳೋದೆಲ್ಲ ತಪ್ಪು ಅಂತ ಒಪ್ಕೊಳಕ್ ಆಗೋದಿಲ್ಲ. ಐಲು ನೋಡು, ರಂಭನ್ ಎಪಿಸೋಡ್ ಹಾಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದು ನಿನ್ನಿಂದ ಸಾಧ್ಯ ಇಲ್ಲ ಬಿಡು. ಅವಳು ಒಪ್ಸಕ್ ನನ್ನಿಂದ ಮಾತ್ರ ಸಾಧ್ಯ. ನಿಮ್ಮ ಮಾವನು ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದು ನಾನು, ನನಗಿಂತ ನಿಮ್ಮ ಮಾವ ನೀನು ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಹೇಳ್ತೀನಿ. ಹೇಳಿದ್ರೆ ಅವಳು ನನ್ನ ನಂಬ್ತಾಳೆ. ಒಂದು ಸಿಂಪತಿ ಒಟ್ಟು ಗ್ಯಾರಂಟಿ. ಹೌದಾ? ಯೋಚನೆ ಮಾಡು. ಹೌದು ಕಣ, ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು ಕಣ. ನೀನು ನೀನು ಯೋಚನೆ ಮಾಡು. ನಾನು ಅವಳ ಹತ್ರ ಹೋಗಿ, ನಿಮ್ಮ ಅಣ್ಣ ತುಂಬಾ ಒಳ್ಳೆಯವನು, ನಾನೇ ಆಸ್ತಿಗೆ ಆಸೆ ಪಟ್ಟು ಮೋಸ ಮಾಡಿ ನಿನ್ನ ಮದುವೆ ಮಾಡ್ಕೊಂಡೆ ಅಂತ ಹೇಳ್ತೀನಿ. ಅವಳು ನನ್ನ ನಂಬ್ತಾಳೆ. ಆಗ ಎಲ್ಲ ಸಿಂಪತಿ ಓಡ್ಸು, ನಿಮ್ಗೆ ಬಿಡುತ್ತೆ. 24 ಅವರ್ಸ್ ಟೈಮ್ ಕೊಡಿ, ಅವರಿಬ್ಬರು ನಾನು ಒಪ್ಪಿಸ್ತೀನಿ. ನಾಳೆ ಇದೇ ಜಾಗದಲ್ಲಿ ಇದೇ ಟೈಮ್ಗೆ ಎಲ್ಲ ಮೀಟ್ ಮಾಡೋಣ. ನಾವು ಜೊತೆಲಿ ಬರ್ತೀವಿ. ನೀನ್ ಮೋಸ ಮಾಡ್ಬಿಟ್ರೆ ಏನ್ ಮಾಡೋದು? ಕೋತಿ ತರ ಇರೋ ನಿಮ್ ಎಡ್ವರ್ಡ್ ಬುದ್ಧಿಗಳನ್ನ ನೋಡಿದ್ರೆ ಏನು ಆಗಿದೆ ಅಂತ ತಿಳ್ಕೊತಾರೆ. ಅವರಿಬ್ರು ನಿಮ್ಮಷ್ಟು ಮೂರ್ಖರಲ್ಲ. ಬರ್ಲ, ಬಾಯ್. ನಾವು ಇವನನ್ನ ನಂಬಕ್ ಆಗೋದಿಲ್ಲ. ಇವನು ಜಗಮಲ್ಲ ಬಟ್ಟಿ ಮಗ. ನಾಳೆ ಬರ್ತಾ ಜೊತೆಲಿ ಬೇರೆ ಯಾರನ್ನಾರು ಕರ್ಕೊಂಡ್ ಬಂದ್ಬಿಟ್ರೆ? ಬೇರೆ ಯಾರನ್ನ ಯಾಕೆ ಕರ್ಕೊಂಡ್ ಬರ್ತಾರೆ? ಅಯ್ಯೋ, ನಿನ್ಗೆ ಅರ್ಥ ಆಗಲ್ಲ. ಯಾರಾದ್ರೂ ರೌಡಿಗಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ನಮ್ಗೆ ಧರ್ಮದ ರೇಟ್ ಗಟ್ಟಿ. ಒಂದ್ ಕೆಲಸ ಮಾಡೋಣ. ಏನು? ನಾವೇ ಮಾರು ವ್ಯವಸ್ಥೆ ಬಂದ್ಬಿಡೋಣ. ಸಖತ್ ಐಡಿಯಾ ಹೇಳಕ್ ಇದೇ ಜಾಗನ. ನೀನೇನ್ ಐಡಿಯಾ ಕೊಡ್ತೀಯ? ಹೋಗ. ವೀರಪ್ಪನ ಮತ್ತೆ ಬಿನ್ ಲಾಡನ್ ಗೆಟಪಲ್ ಬಂದ್ರೆ ಯಾರಿಗೂ ಗೊತ್ತಾಗಲ್ಲ. ಹೊಸ ಕಾಂಬಿನೇಷನ್. ಓ, ವೀರಪ್ಪನ್ ಬಿನ್ ಲಾಡನ್, ಗುಡ್ ಐಡಿಯಾ. ಹಲೋ, ಪೊಲೀಸ್ ಕಮಿಷನರ್? ಹೌದು. ಇಲ್ಲಿ ವಿವೇಕಾನಂದ ಪಾರ್ಕ್ ನಲ್ಲಿ ಇಬ್ರು ಮುಖ್ಯವಾದ ವ್ಯಕ್ತಿಗಳು ಬಂದಿದ್ದಾರೆ. ಯಾರ್ರಿ ಅದು? ಬಿನ್ ಲಾಡನ್, ವೀರಪ್ಪನ್. ವೀರಪ್ಪನ್ ಸತ್ತೋದಲ್ರಿ? ಇಲ್ಲ ಇಲ್ಲ ಇಲ್ಲ, ಸತ್ತಿರೋನ್ ಡೂಪ್ಲಿಕೇಟ್ ರೀ, ಇಲ್ಲಿರೋನೇ ಒರಿಜಿನಲ್. ಯಾವುದೇ ಕ್ಷಣದಲ್ಲಿ ಗುಳ್ಳೆನೇರಿ ಬರ್ಬೋದು. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಮನೆ ವಿಚಾರ ಮಾತಾಡುವಾಗ ನಾವಿರಬಾರ್ದು ಅಂದಲ್ಲ, ನಾವಿದ್ದು ಒಳ್ಳೇದಾಗ್ತಿತ್ತಲ್ಲ. ನಿಮ್ ಕೋತಿ ಮೂತಿಗಳನ್ನ ಅಲ್ಲ, ನಿನ್ ಕೋತಿ ಮೂತಿ ನೋಡ್ಬಿಟ್ರೆ ಏನೋ ಎಡವಟ್ಟಾಗಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಬೈತಾನೆ ಹೇಳ್ದ ಅವನು. ಹಾಳಾಗೋಲಿ ಬಿಡು, ಸ್ವಲ್ಪ ಹೊತ್ತಿಗೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬಿಡ್ತದೆ. ನನ್ನ ತಂಗಿ ಆಸ್ತಿ ನನಗೆ ಸೇರ್ತಿದ್ದಾಗ ನನ್ನ ಮಗ ಫೈನಾನ್ಸರ್ ಸಾಲ ತೀರಿಸ್ಬಿಡ್ತೀನಿ. ನಾನಾಗ್ಲೇ ಒಬ್ಬ ಲಾಯರು ಒಬ್ಬ ಪುರೋಹಿತರನ್ನ ರೆಡಿ ಮಾಡಿದ್ದೀನಿ. ಆ ಲಾಯರು ಆ ಕಿರೀಕ್ ನನ್ನ ಮಗನ ಒಳಗಡೆಯಿಂದ ಹೊರಗಡೆ ಕರೆದು ಒಳಗಡೆ ತಪ್ತಾನೆ. ಪುರೋಹಿತರು ನನ್ನನ್ನ ಒಳಗಡೆ ಕರೀತಾರೆ, ಆಮೇಲೆ ನಾನು ರಮ್ಮ ಒಳಗಡೆ ಹೋಗ್ತೀವಿ. ಆಮೇಲೆ ನಾವಿಬ್ರು ಆಕಾಶದ ಎತ್ತರಕ್ಕೇರಿ ಮೋಡದ ಮಧ್ಯದಲ್ಲಿ ತೇಲಾಡ್ತೀವಿ. ಇನ್ನೂ ಎತ್ತರಕ್ಕೆ, ಇನ್ನೂ ಎತ್ತರಕ್ಕೆ, ಇನ್ನೂ ಎತ್ತರಕ್ಕೆ. ಎತ್ತರಕ್ಕೆ ಹೇಳ್ಕೊತಾ ಇದ್ದೀವಿ.